ಜಿ ಪಿ ಎಸ್ ಟಿ ಆರ್ ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್. ಇವತ್ತಿನ ಸುದ್ದಿ ಏನೆಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಕೊರತೆ ನಿವಾರಣೆಗೆ ಕ್ರಮ, ನೂತನ ಶಿಕ್ಷಕರ ನಿಯೋಜನೆ. ಶಿಕ್ಷಕರ ಸ್ಥಳ ನಿಯುಕ್ತಿ ಈಗಾಗಲೇ ನೀಡಲಾಗಿದೆ, ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. 2022-23 ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳಿಗೆ ಆಯ್ಕೆಯಾದ ಅರ್ಹ ಪದವೀಧರ ಪ್ರಾಥಮಿಕ ಶಿಕ್ಷಕರು, ಅಂದರೆ 6ರಿಂದ 8ನೇ ತರಗತಿಯ ಏನು ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ಗಳು ಏನಿದ್ದಾರೆ, ಹುದ್ದೆಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಮಾಡುವ ಸಂಬಂಧ ಶಿಕ್ಷಣ ಇಲಾಖೆ ಮಹತ್ವದ ಆದೇಶವನ್ನು ನೀಡಿದೆ. ಆದರೆ ಈ ನಿಯೋಜನೆ ತಾತ್ಕಾಲಿಕ ಕ್ರಮ ಎಂದು ಸಹ ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಈ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಬಲ ನೀಡಲು ಮುಂದಾಗಿದೆ. ಈಗೇನು ಆರ್ಡರ್ ಕಾಪಿ ನೀಡಿದ್ದಾರೋ, ಸ್ಥಳ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೋ, ಇದು ತಾತ್ಕಾಲಿಕವಾದದ್ದು, ಸದ್ಯಕ್ಕೆ ತಾತ್ಕಾಲಿಕವಾದದ್ದು. ಅಂದರೆ 2 ವರ್ಷದವರೆಗೂ ಸಹ ಅದು ತಾತ್ಕಾಲಿಕವಾಗಿರುತ್ತೆ, ಅದು ತದನಂತರ 2 ವರ್ಷದ ನಂತರ ಅದು ಪರ್ಮನೆಂಟ್ ಆಗುತ್ತೆ. ಕೆಲವೊಂದು ಜಿಲ್ಲೆಗಳಲ್ಲಿ, ಅಂದರೆ ಸಿ ವಲಯದಲ್ಲಿ ಖಾಲಿ ಹುದ್ದೆಗಳು ಲಭ್ಯವಿಲ್ಲದ ಕಾರಣ ಅಂತಹ ಶಿಕ್ಷಕರಿಗೆ ಆಯಾ ವ್ಯಾಪ್ತಿಯ ಉಪನಿರ್ದೇಶಕರ ಕಚೇರಿ, ಅಂದರೆ ಡಯಟ್ ಕಚೇರಿಯನ್ನು ಕೌನ್ಸಿಲಿಂಗ್ನಲ್ಲಿ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿತ್ತು. ಯಾಕಂದರೆ ಸಿ ವಲಯದಲ್ಲಿ ಈಗಾಗಲೇ ಶಿಕ್ಷಕರಿದ್ದಾರೆ, ಅಲ್ಲಿ ಯಾರಿಗೆ ಸಿಗಲಿಲ್ಲ ಸಿ ವಲಯದಲ್ಲಿ, ಅಂತಹವರಿಗೆ ಆಯ್ಕೆ ಮಾಡಿಕೊಳ್ಳಲು ಡಯಟ್ ಕಚೇರಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಕೆಲವೊಂದು ಸೂಚನೆಗಳನ್ನು ನೀಡುವುದರ ಮೂಲಕ ಅವರು ಕರ್ತವ್ಯವನ್ನು ನಿರ್ವಹಿಸಬೇಕೆಂದು ತಿಳಿಸಲಾಗಿದೆ. ಆ ಸೂಚನೆಗಳು ಏನೇನು ಅಂತ ತಿಳಿಯೋಣ. ಆದೇಶದಲ್ಲಿ ನೀಡಲಾಗಿರುವಂತಹ ಸೂಚನೆ ಈ ಕೆಳಗಿನಂತಿವೆ. ಅಂದರೆ ಸದರಿ ಯೋಜನೆಯು ತಾತ್ಕಾಲಿಕವಾಗಿದ್ದು, ವಲಯದಲ್ಲಿ ಖಾಲಿ ಹುದ್ದೆಗಳನ್ನು ಸ್ಥಳ ನಿಯುಕ್ತಿವರೆಗೆ ಮಾತ್ರ ಚಾಲ್ತಿಯಲ್ಲಿರುತ್ತದೆ. ಅಂದರೆ ಈ ಏನು ಕೊಟ್ಟಿದ್ದಾರೋ ಅಪಾಯಿಂಟ್ಮೆಂಟ್ ಲೆಟ್ರು, ಆ ಸ್ಥಳ ಮಾತ್ರ ಸಿ ವಲಯದಲ್ಲಿ ಸಿಗಲಿಲ್ಲದ ಕಾರಣ ತಾತ್ಕಾಲಿಕವಾಗಿದೆ, ಸ್ಥಳ ನಿಯುಕ್ತಿ ಆಗುವವರೆಗೂ ಮಾತ್ರ ಚಾಲ್ತಿಯಲ್ಲಿರುತ್ತದೆ. ಅಂದರೆ ಅವ್ರಿಗೆ ಇವಾಗ ಖಾಲಿ ಎಲ್ಲೆಲ್ಲಿ ಇದೆಯೋ ಜಿಲ್ಲೆಗಳಲ್ಲಿ, ಅಲ್ಲೇ ಜಿಲ್ಲೆಗಳ ಅಕ್ಕಪಕ್ಕದ ಶಾಲೆಗಳಿಗೆ ಸ್ಥಳ ನಿಯುಕ್ತಿ ಕರ್ತವ್ಯಕ್ಕೆ ಕರ್ತವ್ಯ ಮಾಡಲು ಆದೇಶವನ್ನು ನೀಡಿದ್ದಾರೆ. ಅವ್ರಿಗೆ ಪರ್ಫೆಕ್ಟ್ ಸ್ಥಳ ನೀಡುವವರೆಗೆ ಮಾತ್ರ ಅದು ಚಾಲ್ತಿಯಲ್ಲಿರುತ್ತದೆ ಅಂತ ಹೇಳಿದ್ದಾರೆ. ಸೂಚನೆಗಳು ಈ ರೀತಿ ಇವೆ ಆದೇಶ ನೀಡುವಾಗ ಸೂಚಿಸಿರುವಂಥದ್ದು. ನಿಯೋಜನೆಗೆ ಶಾಲೆಯನ್ನು ಆಯ್ಕೆ ಮಾಡುವಾಗ ಕಡ್ಡಾಯವಾಗಿ ವ್ಯಾಪ್ತಿಯಲ್ಲಿನ ಅತಿ ಹೆಚ್ಚು ಮಕ್ಕಳ ಸಂಖ್ಯೆ ಇರುವ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡುವುದು. ನಿಯೋಜನೆ ಇವಾಗ ಈಗೇನು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟು ಖಾಲಿ ಇರುವಂತಹ ಶಾಲೆಗಳಿಗೆ, ಹೆಚ್ಚು ಮಕ್ಕಳಿರುವಂಥ ಶಾಲೆಗೆ ಮೊದಲು ಆದ್ಯತೆಯನ್ನು ನೀಡಿದ್ದಾರೆ. ಬಹುಮಾಧ್ಯಮ ದ್ವಿಭಾಷಾ ಮಾಧ್ಯಮ ಶಾಲೆಗಳು ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಗತ್ಯತೆಗಳಿಗನುಸಾರವಾಗಿ ನಿಯೋಜಿಸತಕ್ಕದ್ದು. ದ್ವಿಭಾಷೆಗಳು, ಹಿಂದಿ, ಕನ್ನಡ, ಇಂಗ್ಲೀಷ್, ಈ ಥರ ಹಲವು ಭಾಷೆಗಳಿರುತ್ತೆ. ಅದರಲ್ಲಿ ದ್ವಿಭಾಷಾ ಮಾಧ್ಯಮದ ಶಾಲೆಗಳು ಮತ್ತು ಕರ್ನಾಟಕದ ಪಬ್ಲಿಕ್ ಶಾಲೆಗಳಿಗೆ ಅಗತ್ಯತೆಗಳಿಗನುಸಾರವಾಗಿ ನಿಯೋಜಿಸಲಾಗುತ್ತಿದೆ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೊಸದಾಗಿ ನೇಮಕವಾದ ಶಿಕ್ಷಕರ ಆದೇಶವನ್ನು ಪರಿಶೀಲಿಸಿಕೊಂಡು ಕರ್ತವ್ಯಕ್ಕೆ ಹಾಜರಾದ ದಿನಾಂಕ ಮತ್ತು ನಿಯೋಜಿಸಿದ ದಿನಾಂಕ ಮತ್ತು ಹಾಜರಾತಿಯನ್ನು ಕಡ್ಡಾಯವಾಗಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರುಗಳು ನಿರ್ವಹಿಸತಕ್ಕದ್ದು. ಇವಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಖ್ಯ ಶಿಕ್ಷಕರಿಗೆ ಆದೇಶವನ್ನು ನೀಡುತ್ತಾರೆ. ಹೊಸದಾಗಿ ಬಂದಂತಹ ಶಿಕ್ಷಕರು ಸ್ಥಳ ನಿಯುಕ್ತಿ ಮಾಡಿಕೊಂಡು ನಿಯೋಜನೆಗೆ ನಿಯೋಜಿತ ದಿನಾಂಕ, ಅವರು ಬಂದಂತಹ ದಿನಾಂಕ, ಕರ್ತವ್ಯ ಪ್ರಾರಂಭದ ದಿನಾಂಕ ಎಲ್ಲವನ್ನು, ಪ್ರತಿಯೊಂದು ಹಾಜರಿಯನ್ನು ಮುಖ್ಯ ಶಿಕ್ಷಕರುಗಳು ಏನು ಮಾಡಬೇಕು ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕು. ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದೆಲ್ಲವನ್ನು ಗಮನಿಸಿ ಕ್ರಮಬದ್ಧವಾಗಿ ಈ ರೀತಿಯಾದಂತಹ ಕರ್ತವ್ಯಕ್ಕೆ ಹಾಜರಾಗಿರುವಂತಹ ಶಿಕ್ಷಕರುಗಳ ಎಲ್ಲ ಮಾಹಿತಿಯನ್ನು ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಉಪನಿರ್ದೇಶಕರುಗಳ ಕಚೇರಿಗೆ ಕೊಡುತ್ತಾರೆ. ಈ ರೀತಿ ಆದೇಶಗಳು ಏನೇನು ಕೊಟ್ಟಿದ್ದಾರೋ ಮಾಡುವಾಗ, ನಿಯೋಜನೆ ಮಾಡುವಾಗ, ಆದೇಶ ಪ್ರತಿ ನೀಡುವಾಗ ಇದೆಲ್ಲವನ್ನು ನಿರ್ವಹಿಸಬೇಕೆಂದು ತಿಳಿಸಿದ್ದಾರೆ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂತಹ ವಿಡಿಯೋಗಳನ್ನು, ಮಾಹಿತಿಗಳನ್ನು ಒದಗಿಸಲು ನನಗೆ ಪ್ರೀತಿ ಮತ್ತು ಸಹಕಾರವನ್ನು ನೀಡಿ.